ಮೂಲಭೂತ ಸೌಲಭ್ಯಗಳ ವಂಚಿತ ಹಿರೇಕಲ್ಲ ಗ್ರಾಮ. ಸಿರ್ಕುಪ ತಾಲೂಕಿನ ಹಿರೇಕಲ್ಲ ಗ್ರಾಮದಲ್ಲಿರುವ ಬಸ್ ನಿಲ್ದಾಣವು ಶೀತಲಾವಸ್ಥೆಯಲ್ಲಿದ್ದು ಅಪಾಯಕ್ಕೆ ಕಾದುಕೊಳ್ಳುತ್ತಿದೆ. ಸೂಕ್ತ ಚರಂಡಿ ವ್ಯವಸ್ಥೆ, ಸಿಸಿ ಅಥವಾ ಡಾಂಬರೀಕರಣ ರಸ್ತೆ, ಕುಡಿಯುವ ನೀರು, ಶುದ್ಧ ನೀರಿನ ಸಮಸ್ಯೆಗಳಂತಹ ಮೂಲಭೂತ ಸಮಸ್ಯೆಗಳಿಂದ ಬಳಲುತ್ತಿದೆ. ಗ್ರಾಮದಲ್ಲಿ ಹದಗೆಟ್ಟ ಮುಖ್ಯ ರಸ್ತೆ ಹತ್ತಾರು ವರ್ಷಗಳೇ ಕಳೆದರೂ ಸಿಸಿ ಕಾಂಡದ ಬೀದಿಗಳು, ಇನ್ನೊಂದೆಡೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ. ಸಿಸಿ ರಸ್ತೆಗೆ ಮೇಲೆಯೇ ನೀರು ಹರಿಯುತ್ತಿರುವುದರಿಂದ ಸಂಚಾರಕ್ಕೆ ಅಸ್ತವ್ಯಸ್ತವಾದರೆ ಕೆಲವೆಡೆ ಚರಂಡಿಯಲ್ಲಿ ಹೂಳು ತೆಗೆಯದೆ ಗಬ್ಬು ನಾರುತ್ತಿದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಮೇಲಾಧಿಕಾರಿಗಳು ಈ ಬಗ್ಗೆ ಗಮನ ವಹಿಸಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು, ಸುಸಜ್ಜಿತ ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ, ಮಕ್ಕಳಿಗೆ ಉತ್ತಮ ಶಾಲಾ ಮೈದಾನ, ಶಿಥಿಲಾವಸ್ಥೆಯಲ್ಲಿರುವ ಬಸ್ ನಿಲ್ದಾಣದ ದುರಸ್ತಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಗ್ರಾಮಸ್ಥರಾದ ವೀರೇಶ್ ಒತ್ತಾಯಿಸಿದರು. ಏನು ಸಿಸಿ ಚರಂಡಿಗಳು ಏನಿದಾವಲ್ಲ, ಆ ಚರಂಡಿಗಳು ಕರೆಕ್ಟಾಗಿ ಸರಿಯಾಗಿ ಸ್ವಚ್ಛತೆ ಮಾಡ್ತಾ ಇಲ್ಲ. ಮಾಡಿದ್ರೂ ಕಸ ಎಲ್ಲ ತೆಗೆದಾಕ್ಬಿಟ್ಟು ಮೇಲೆ ಹಾಕ್ತಾರೆ ಹೊರತು ಅದನ್ನು ಮತ್ತೆ ತ್ಯಾಜ್ಯ ವಸ್ತುಗಳನ್ನು ಹೊರಗಡೆ ಎತ್ಕೊಂಡು ಹೋಗಿ ಹೊರಗಡೆ ಹಾಕಲ್ಲ. ಚಿತ್ರಗಳಲ್ಲಿ ಅದು ಎಲ್ಲಿ ಹೆಂಗೆ ರೋಡಲ್ಲಿ ಹೆಂಗೆ ತೆಗೆದು ಹಾಕಿರ್ತಾರೆ ಚರಂಡಿಗಳು, ಅಲ್ಲೇ ಬಿಟ್ಟು ಹಂಗೆ ಬಿಟ್ಟಿರ್ತಾರೆ. ಊರಲ್ಲಿ ಸ್ವಚ್ಛತೆ ಎಂಬುದೇ ಕಾಣ್ತಾ ಇಲ್ಲ. ಆ ಡ್ರೈನೇಜ್ಗಳಂತೂ ಡ್ರೈನೇಜ್ಗಳು ಎಲ್ಲಿ ಬೇಕಾದಲ್ಲಿ ನೀರು ಬ್ಲಾಕಾಗಿ ಹಂಗೆ ಇರ್ತಾವೆ ಹೊರತು ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಬರ್ತಾರೆ, ತೆಗಿಸ್ತಾರೆ, ಮತ್ತೆ ಅಲ್ಲೇ ಬಿಡ್ತವೆ, ಅಲ್ಲೇ ಇದು ಮಾಡ್ತಾರೆ. ಈಗ ಜಲನಿಧಿ ಅಂತ ಹೇಳ್ಬಿಟ್ಟು ಅವ್ಯಾವೋ ಹಾಕಿದ್ದಾರೆ ನಲ್ಲಿಗಳು, ಅವು ನೀರು ಬರ್ತಾ ಇಲ್ಲ, ಏನು ಮಾಡ್ತಾಯಿಲ್ಲ. ಕೆಲವು ಹಾಕಿದ್ದಾರೆ ರೋಡೆಲ್ಲ, ಸಿಸಿ ರಸ್ತೆ ಎಲ್ಲ ಹೊಡೆದ್ಬಿಟ್ಟು. ಇವತ್ತು ನೋಡ್ಬೋದು ನೀವು ಆಲ್ರೆಡಿ ಊರುಗಳಲ್ಲಿ ಬಂದು ಆ ಸಿಸಿ ರಸ್ತೆ ಚೆನ್ನಾಗಿರ್ತಕ್ಕಂಥ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರ್ಕುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.